ನಮಸ್ತೆ. ನಾವೀಗ ಸವಣೂರಿನ ರಂಬುಟಾನ್ ತೋಟಕ್ಕೆ ಬಂದದ್ದು. ಇದು ಕಾಣ್ತಾ ಇರೋದೆಲ್ಲ ರಂಬುಟಾನ್ ಹಣ್ಣು. ಈ ರಂಬುಟಾನ್ ಕೃಷಿ ಹೇಗೆ ಮಾಡೋದು ಅಂತೇಳಿ ಶ್ರೀ ರೋಹಿತ್ ಶೆಟ್ಟಿ ಅವರ ಹತ್ರ ಕೇಳುವ. ಸರ್ ನಮಸ್ತೆ. ನಮಸ್ತೆ. ಇದು ನೋಡಿ, ಸವಣೂರಿನಲ್ಲಿರೋದು ವಿಜಯ್ ಕುಮಾರ್ ಸೊರಕೆ ಅವರ ತೋಟ. ನಾನು ಇದನ್ನು ಮೇಂಟೈನ್ ಮಾಡ್ತಿದ್ದೇನೆ. ಮತ್ತು ಇವರೀಗ ಈ ಪೈಪ್ ಲೈನ್ ಎಲ್ಲ ಇವರೇ ಮಾಡಿರೋದು. ಇದನ್ನು ಮಾಡಿರೋದು 15 ಫೀಟ್ಗೆ ನಾವು ನಾಟಿ ಮಾಡಿದ್ದೇವೆ. 1 ವರ್ಷದ ಗಿಡ ಹೋಮ್ ಗ್ರೋನ್ ನರ್ಸರಿಯಿಂದ ತಂದು ನಾವು ಇಲ್ಲಿ ನಾಟಿ ಮಾಡಿರೋದು. ಇದು ಈಗ ಪ್ರಾಯ ಇದಕ್ಕೆ ಇರುವುದು 2.5 ವರ್ಷ. 1 ವರ್ಷದ ಕ್ರಾಪ್ ಇದು, 2ನೇ ವರ್ಷದ ಕ್ರಾಪ್ ಇದು. 2ನೇ ವರ್ಷದ ಕ್ರಾಪಲ್ಲಿ ಇದು ನಮಗೆ ಒಂದು 25 kg ಬಂದಿದೆ. ಒಂದು 4 ವರ್ಷ ಆಗೊಂದು 40 kg, ಮಿನಿಮಮ್ 40 kg. ಅಂದರೆ 40 kg ಹಿಡೀತದೆ. ಅಂದರೆ ನಮ್ಮ ಹವಾಮಾನದ ಇದು ಕಡಿಮೆ ಆದ ಕಾರಣ ನಮಗೆ ಇದರಲ್ಲಿ ಮಳೆ ಜಾಸ್ತಿ ಆದರೆ ಉದುರುವಿಕೆ ಜಾಸ್ತಿ ಆಗ್ತದೆ. ಅದೆಲ್ಲ ಬರ್ತದೆ, ರೋಗಗಳೆಲ್ಲ ಸ್ವಲ್ಪ ಬರ್ತವೆ. ಆದರೂ ಸಹ ಇಷ್ಟು ನೋಡಿ, ಇಷ್ಟು ಈಗ ಇದೆ ನೋಡಿ. ಗಿಡ ನೋಡುವಾಗ ಗೊತ್ತಾಗ್ತದೆ ನಿಮಗೆ, ಹಣ್ಣು ಕಲರ್ ಆಗ್ತಾ ಬಂತು. ಒಳ್ಳೆ ಕಲರ್ ಆದ ಕಾರಣ ಕಲರ್ ಆದರೆ ಇದನ್ನು ನಾವು ಕ್ರಾಪಿಂಗ್ ಮಾಡ. ಇಲ್ಲಿ ಯಾವ ವೆರೈಟಿ ಇದೆ? N18 ಮತ್ತೆ ರಾಂಗ್ರೈನ್, ಎರಡು ವೆರೈಟಿ ಇದೆ. ಅದು ಡಿಫ್ರೆನ್ಸ್ ಅಂತ ಬರ್ತದೆ ಇದರಲ್ಲಿ. N18 ಅಂತ ಹೇಳಿದ್ರೆ ನೋಡಿ, ಇದು ಈ ಹಣ್ಣು ಫುಲ್ ರೋಮ ಎಲ್ಲ ಕೆಂಪಾಗಿ ನೋಡಿ ಕಲರ್ ಆಗ್ತದೆ. ಈ ರಾಂಗ್ರೈನ್ ಈ ತರ ಬರೋದಿಲ್ಲ, ಹಸಿರು ಕಲರ್ ಅಲ್ಲಿ ನಿಲ್ತದೆ. ಈಗ ಈಗ ರೋಮ ಎಲ್ಲ ಇದು ಹಸಿರು ಹಸಿರಾಗಿ ನಿಲ್ತದೆ. ಹಣ್ಣು ಕಲರ್ ಇರ್ತದೆ, ಆದ್ರೆ ಇದು ಕಲರ್ ಆಗುದಿಲ್ಲ. ರುಚಿಯಲ್ಲಿ ಎಂತ ಡಿಫ್ರೆನ್ಸ್? ರುಚಿ ಒಳ್ಳೆ ಸ್ವೀಟ್, ಎರಡೂ ಒಳ್ಳೆ ಸ್ವೀಟ್. N18 ಒಂದು 4-5 ದಿವಸ ನಿಲ್ಲಿಸಬಹುದು ನಾವು ಕ್ರಾಪಿಂಗ್ ಮಾಡಿ ಕೊಯ್ದ ನಂತರ. ಅದು ನೀವು ಹಸಿಯನ್ನು, ನೀವು ಮಾವಿನಕಾಯಿಯಾಗಿ ಹಸಿಯನ್ನು ಕೊಯ್ದು ಹಣ್ಣಾಗ್ತದೆ. ಆ ರೀತಿ ಯಾವ ರೀತಿಯನ್ನು ಕೊಯ್ತೀರಿ ಆ ರೀತಿಯಲ್ಲಿ ಅಷ್ಟೇ ಕಲರ್ ಅಲ್ಲಿ ಇರ್ತದೆ. ಅದಕ್ಕೆ ನಾವು ಜಾಸ್ತಿ ಕಲರ್ ಆದ ಹಣ್ಣನ್ನೇ ನಾವು ಮಾರ್ಕೆಟ್ಗೆ ಮಾಡಬೇಕು. ಮತ್ತೆ ಸೈಜ್ ನಾವು ಮಾರ್ಕೆಟ್ ಮಾಡುವಾಗ ಸೈಜ್ ಎಲ್ಲ ನಾವು ನೋಡಿಕೊಂಡೇ ಮಾಡಬೇಕು. ಇಲ್ಲದ್ರೆ ನಮಗೆ ರೇಟ್ ಸಿಗ್ತಾ ಇಲ್ಲ. ಸಣ್ಣ ಸಣ್ಣ ಸೈಜ್ನಲ್ಲಿ ಹಾಕಿ ನಾವು ಅದು ಕೊಟ್ಟರೆ ಮತ್ತೆ ಮುಂದಿನ ಇದಕ್ಕೆ ನಮಗೆ ಕಷ್ಟ ಆಗ್ತದೆ ಕೊಡಲಿಕ್ಕೆಲ್ಲ. ಹಾಗೆಲ್ಲ ಹೇಳ್ತೇವೆ, ನಮಗೆ ಇಷ್ಟು ಕಡಿಮೆಗೆ ಬರ್ತದೆ, 100 ರೂಪಾಯಿಗೆ ಬರ್ತದೆ ಅಂದರೆ ನಾವೀಗ 200 ರೂಪಾಯಿ ಇಲ್ಲಿ ಸೇಲ್ ಮಾಡ್ತಾ ಇದ್ದೇವೆ. ಇದನ್ನು ಕೆಜಿಗೆ ಅಂದಾಜಿ ಬಂದು ತಗೊಂಡು ಹೋಗ್ತಿದ್ದಾರೆ. ಈಗ ಈಗ ಸದ್ಯಕ್ಕೆ ಈಗ ಯಾವ ಅಂತ ಮಾರ್ಕೆಟ್ ನ ಯಾವ ಸಮಸ್ಯೆ ಇಲ್ಲ. ಹೇಳಿದ್ರೆ ಮಾರ್ಕೆಟ್, ನಾವು 1-2 ಕೃಷಿಕರು ಮಾತ್ರ ಇದನ್ನು ಮಾಡಿದ್ರೆ ಮಾರ್ಕೆಟಿಗೆ ಪ್ರಾಬ್ಲಮ್ ಬರಬಹುದು. ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಹೇಳಿದ್ರೆ? ನಾನು ಕೇಳಿದಾಗ ನೀವು ಯೂನಿಯನ್ ಟೈಪ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ. ಯೂನಿಯನ್ ಟೈಪ್ ಅಲ್ಲಿ ಇದೆ, 2 ಟೈಪ್ ಅಲ್ಲಿ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಯೂನಿಯನ್ ಟೈಪ್ ಅಲ್ಲಿ ಮಾಡ್ತಾ ಇದ್ದೇವೆ. ಯೂನಿಯನ್ ಟೈಪ್ ಅಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಈಗ ಯೂನಿಯನ್ ಸರಿ ಆಗ್ಲಿಲ್ಲ. ಆದಮೇಲೆ ನಾವೊಂದು 2-3 ಕಡೆಯಲ್ಲಿ ಬ್ರಾಂಚ್ ಟೈಪ್ ಅಲ್ಲಿ, ಒಂದು ಅಂಗಡಿ ಟೈಪ್ ಅಲ್ಲಿ ನಾವು ಅಷ್ಟು ಜಾಗದನ್ನು ಒಮ್ಮೆಲೆ ಕವರ್ ಮಾಡಿಕೊಂಡು ವಾರಕ್ಕೆ ಒಂದು ಸಲ ಆ ಕಡೆಗೆ ಒಂದು 3 ಪಾರ್ಟಿಗೆ ಬೆಳ್ತಂಗಡಿ ಬರ್ತದೆ, ಪುತ್ತೂರು ಬರ್ತದೆ, ಮತ್ತೆ ಮಂಗಳೂರು ಆ ಕಡೆ ಬರ್ತದೆ. ಈಗ ಕಾರ್ಕಲ ಮೂಡುಬಿದ್ರೆ ಆಚೆ ಅವರು ಬೇರೆ ಇದ್ದಾರೆ, ಬೆಳ್ತಂಗಡಿ ಅವರು ಬೇರೆ ಇದ್ದಾರೆ. ಅವರು ಮೂರು ಜಾಗ ಇಟ್ಕೊಂಡು 4-5 ಜನ ಪಾರ್ಟಿಯನ್ನು ನಾವು ಕರೆಸಿ ಯಾವ್ಯಾವ ಕಡೆಯಲ್ಲಿ ಜಾಸ್ತಿ ಹಣ್ಣಾಗಿದೆ ಹಣ್ಣುಗಳಿವೆ ಆ 1 ಜನ ಬಂದು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ಆಗಲಿಲ್ಲ, ಇನ್ನೆಷ್ಟಿಗೆ ಆಗ್ಬೋದು. ಈಗ ನಾವು ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಅಲ್ಲಿಂದ ಅವ್ರು ಬರ್ತಾರೆ ನಮಗೆ, ನಮಗೆ ಸೈಜ್ ಮತ್ತು ಇದನ್ನು ನಾವು ಕಲಿಸ್ತೇವೆ. ನೋಡಿ ಈ ಥರ ಸೈಜ್ ಉಂಟು ನಮ್ಮ, ಈ ಥರ ಹಣ್ಣು ಇದೆ, ಇಷ್ಟು ಹಣ್ಣು ಕ್ವಾಲಿಟಿ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ, ಅವರು ಬಂದು ಕ್ವಾಂಟಿಟಿ ಲೆಕ್ಕದಲ್ಲಿ ನಮಗೆ ಹಣ ಹೇಳಿ ಈಗ 200 ರೂಪಾಯಿ, 100 ಮೊನ್ನೆ 250 ರೂಪಾಯಿ ಕೊಟ್ಟಿದ್ದೇವೆ ಅದೊಂದು. ಇದು ಫುಲ್ ಹಣ್ಣಾಗಲಿಲ್ಲ ನೋಡಿ, ಈಗ ಈ ಗೊಂಚಲನ್ನು ತೆಗೆದು ನೋಡಿ ನೋಡಿ, ಇದು 2 ಹಣ್ಣಾಗಲಿಲ್ಲ. ಇದು 4 ಹಣ್ಣಾಗೋ ಸ್ಥಿತಿಯಲ್ಲಿ ಬಂದಿದೆ. ಇದು ಸಹ ಇನ್ನೂ ಹಣ್ಣಾಗಲಿಕ್ಕೆ ಉಂಟು, ಅದು ಕಲರ್ ಆಗಲಿ. ಇದು ಇದರ ರೋಮಗಳೆಲ್ಲ ಕೆಂಪು ಕಲರಿಗೆ ಬರಬೇಕು, ಆಗ ಒಳ್ಳೆ ಕಲರ್ ಆಗ್ತದೆ. ಇದು ನೋಡಿ ಬರಲಿಲ್ಲ. ಇಂಥದ್ದನ್ನು ನಾವು ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಬಂಚಾಗಿ ಕೊಡ್ಲಿಕ್ಕೆ ಆಗುದು, ಕಷ್ಟ ಆಗ್ತದೆ. ಸಿಂಗಲ್ ಸಿಂಗಲ್ ಕೊಡುವಾಗ ನಮ್ಮ ಸಣ್ಣ ಸಣ್ಣ ಪಾರ್ಟಿಯವರಿಗೆ 70 kg ಅವರೆಲ್ಲ ಕೊಟ್ಟಿದ್ದೇನೆ. ನಾನೊಂದು 250 ರೂಪಾಯಿ ಕಳೆದವರ ಕೊಟ್ಟಿದ್ದೇನೆ, ಮತ್ತೆ 220 ಕೊಟ್ಟಿದ್ದೇನೆ. ಈಗ 200 ರೂಪಾಯಿಗೆ ಬಂದಿದೆ. ಅಂದ್ರೆ ಮಾರ್ಕೆಟ್ ಯಾವಾಗ ಇಳಿತದೆ ಯಾವಾಗ ಇರ್ತದೆ ಗೊತ್ತಾಗುದಿಲ್ಲ. ಆ ಮಾರ್ಕೆಟ್ ಇದ್ದ ರೇಟ್ ನಾವು ಇದು ಮಾಡ್ತೇವೆ. ಸಾಧಾರಣ ಹಾಗಿದ್ರೆ ಒಂದು 180-250 ನಮಗೆ ಮಾರ್ಕೆಟ್. 180 ನಮಗೆ ಒಂದು 135 ಮೇಲೆ ನಿಲ್ಬೇಕು. 100, 200, 250 ಅಂದ್ರೆ ಯಾವಾಗ್ಲೂ ಒಂದೇ ರೇಟ್ ಇರುದಿಲ್ಲ ಯಾವುದಕ್ಕೂ. ಹಣ್ಣಿನ ಮಳೆಗಾಲ ಜಾಸ್ತಿ ನೋಡಿ, ಇದು ಇದರ ಇದು ಹೇಗೆ ಅಂತಂದ್ರೆ ಜನವರಿಯಲ್ಲಿ ಹೂ ಬಿಡ್ತದೆ.
ನಿಮಗೆ ಸ್ಟಾರ್ಟ್ ಆಗ್ತದೆ. ಜನವರಿಲಿ ಹೂ ಸ್ಟಾರ್ಟ್ ಆಗಿ 4 ತಿಂಗಳು ಬೇಕು. ಹೂ ಸ್ಟಾರ್ಟ್ ಆಗಿ ಹಣ್ಣು ಕಾಯಿ ಕಟ್ಟಿದ ಮೇಲೆ 4 ತಿಂಗಳು ಬೇಕಾಗ್ತದೆ. 4 ತಿಂಗಳು ಮೇ ಲಾಸ್ಟ್, ಜನವರಿ ಲಾಸ್ಟ್ ಇಂದ ಹೂ ಆದ್ರೆ ಮೇ ಲಾಸ್ಟ್ ವರೆಗೆ ಹಣ್ಣು ಸ್ಟಾರ್ಟ್ ಆಗ್ತದೆ. ಹಣ್ಣು ಸ್ಟಾರ್ಟ್ ಆಗಿದ್ರೆ ಅದರಲ್ಲಿ ಸಹ ಕೆಲವು ಗಿಡಗಳು ಎಂತ ಆಗ್ತದೆ, ಫೆಬ್ರವರಿಗೆ ಹೂ ಬಿಡ್ತವೆ, ಕೆಲವು ಮಾರ್ಚ್ ಫಸ್ಟ್ಗೆ ಹೂ ಬಿಡ್ತವೆ. ಹಾಗೆ ನಮ್ಗೆ ಎಂತ ಆಗ್ತದೆ, ಹೂ ಬಿಡು ಬಿಟ್ಟು ಬಿಟ್ಟು ನಮಗೆ ಈ ಜುಲೈ ವರೆಗೆ, ಆಗಸ್ಟ್ ಸೆಪ್ಟೆಂಬರ್ ವರೆಗೆ ನಿಲ್ತದೆ ಹಣ್ಣು. ಸರಿ ಸರಿ. ಕೆಲವು ನಮ್ಗೆ ಪ್ರತಿದಿನ ಅಥವಾ ಪ್ರತಿ ವಾರಕ್ಕೊಮ್ಮೆ ಕೊಯ್ಬೇಕಾಗಿರ್ತದೆ. ಅದು ಯಾವ ಕಲರ್ ಇದ್ದದನ್ನೇ ಕೊಯ್ಬೇಕು. ಮತ್ತೆ ಎಲ್ಲ ಗಿಡಗಳಿಗೆ ಒಂದ್ಮೇಲೆ ನಾವು ಒಂದು ಮರವನ್ನು ಕೊಯ್ಯುವಂತ ಇದು ಬರುದಿಲ್ಲ. ಈಗಿನ ಕ್ಲೈಮೇಟ್ಗೆ ಬರ್ತಾ ಇಲ್ಲ. ಒಂದು 4 ವರ್ಷ ಮುಂಚೆ ಆದ್ರೆ ಬರ್ತಾ ಇತ್ತು ಒಳ್ಳೆ ಕ್ಲೈಮೇಟ್ ಇದು. ಮಾರ್ಚ್ ಇದು ನಮಗೆ ಮೇ ವರೆಗೆ ಜೂನ್ ವರೆಗೆ ಮಳೆ ಇರ್ತಿರ್ಲಿಲ್ಲ. ಆ ಟೈಮ್ಗೆಲ್ಲ ನಮಗೆ ಫುಲ್ ಆಗಿ ನಮಗೆ ಇದು ಮಾಡ್ಲಿಕ್ಕೆ ಆಗ್ತಿತ್ತು. ಒಂದೇ ಒಂದು ಮರದ ಬುಡಕ್ಕೆ ಒಂದು 10 ಬಕೆಟ್ ತಗೊಂಡು ಹೋಗೋದು, ಅಲ್ಲಿ ಕಟ್ ಮಾಡಿ ಎಲ್ಲ ಬರ್ಲಿಕ್ಕೆ ಆಗ್ತಿತ್ತು. ಈಗ ಮಳೆ ವಿಪರೀತ ಮಳೆ ಆಗ್ತಾ ಉಂಟು, ಸ್ವಲ್ಪ ಉದುರುವಿಕೆ ಜಾಸ್ತಿ ಆಗ್ತಾ ಉಂಟು ಕಾಯಿಗಳೆಲ್ಲ. ಕಾಯಿಗಳೆಲ್ಲ ಇದು ಸಾಧಾರಣ ನಮ್ಮ ಕರಾವಳಿಯಲ್ಲಿ ಯಾವ ವೆರೈಟಿ? N18 ಮತ್ತೆ ರೋಂಗ್ರೈನ್ ಎರಡು ವೆರೈಟಿಯನ್ನು ಮಾಡಬಹುದು ನಾವು. ಈಗ ಬೇರೆ ಹೋಲಿಸಿದ್ರೆ ಕ್ವಾಲಿಟಿ ಅಥವಾ ರುಚಿಯಲ್ಲಿ ಇದೆ, ಎರಡೇ ಒಳ್ಳೇದು ರುಚಿ. ಅಂದ್ರೆ ಮತ್ತೆ ಸೈಜ್ ಕಡಿಮೆ ಬರ್ತದೆ. ನಮಗೆ ಸ್ಕೂಲ್ ಬಾಯ್ ಅಂತ ಬರ್ತದೆ, ಮಲವಾನ್ ಅಂತ ಬರ್ತಾ ಉಂಟು, ಬಿಂಜೋಯ್ ಅಂತ ಬರ್ತದೆ. ತುಂಬಾ ವೆರೈಟೀಸ್ ಇದೆ ಇದರಲ್ಲಿ. ಇದರಲ್ಲಿ ನಮಗೆ ನಮಗೆ ಆಗುವಂತ ನಮಗೆ ಇಲ್ಲಿ ಹೋಲಿಕೆ ಬರುವಂತ ಗಿಡಗಳಂದ್ರೆ N18 ಮತ್ತೆ ರೋಂಗ್ರೈನ್ ಒಳ್ಳೇದು. ಮತ್ತೆ ಮೊದಲು ಎಲ್ಲ ಕಿಂಗ್ ಅಂತ ಬರ್ತಿತ್ತು, ಅದನ್ನ ಈಗ ಕಡಿಮೆ ಮಾಡಿದ್ರು. ಯಾಕಂದ್ರೆ ಅದು ಗೊಂಚಲಲ್ಲಿ 2-3 ಜಾಸ್ತಿ ಇಟ್ಟಿರೋದು, ಅದಕ್ಕೆ ಜಾಸ್ತಿ ಹಿಡಿತಿರ್ಲಿಲ್ಲ. ಸೈಜ್ ದೊಡ್ಡದು ಗೊಂಚಲಲ್ಲಿ ನೋಡಿ, ತುಂಬಾ ಇದೊಂದು 25-20 ಬರ್ತದೆ ಇದೆ ಗೊಂಚಲಲ್ಲಿ ಎಲ್ಲ. ಅದು ಎಂತಂದ್ರೆ ಈ 2-3 ಕಾಯಿ ಬರ್ತದೆ, ಆದ್ರೆ ಅದು 100 ಗ್ರಾಮಿನವರೆಗೆ ಇರ್ತದೆ. ಅದು ನಮಗೆ ಅದನ್ನ ಸೈಜ್ ಒಳ್ಳೇದೆ, ಆದ್ರೆ ನಮಗೆ ಅಷ್ಟು ಕೌಂಟ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು N18 ಜಾಸ್ತಿ ಹಿಡೀತದೆ ಅಂತ ಹೇಳುವ ಉದ್ದೇಶಕ್ಕೆ ತಗೊಳ್ತೀವಿ. 1 ಕೆಜಿ ಆಗ್ಲಿಕ್ಕೆ ಈ ವೆರೈಟಿ ಎಷ್ಟು ಬೇಕಾಗಬಹುದು? ಎಷ್ಟು ಹಣ್ಣು ಬೇಕಾಗುತ್ತೆ? ಒಂದು 28 ವರೆಗೆ ಬೇಕಾಗ್ತದೆ. 1 ಕೆಜಿ ಸಣ್ಣ ಸೈಜ್ ಆದ್ರೆ 32 ವರೆಗೆ ಹೋಗ್ತದೆ. 20 ನಾವು 45 ಗ್ರಾಮಿಗಿಂತ ಮೇಲೆ ಇರುವಂತ ಹಣ್ಣನ್ನು ಇದು ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಕೆಳಗಿರುವಂತ ಹಣ್ಣನ್ನು ನಾವು ಸೆಲೆಕ್ಟ್ ಮಾಡಬಾರ್ದು, ಯಾಕಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಹಾಳಾಗ್ತದೆ. ಮತ್ತೆ ಇದರ ಗೊಬ್ಬರ ಹಾಕುವುದು ಹೇಳಿದ್ರೆ ಯಾವ ಟೈಮಿಗೆ ಗೊಬ್ಬರ ಬೇಕಾಗ್ತದೆ? ಈಗ ಈ ಗಿಡವನ್ನು ಗೊಬ್ಬರ ಹಾಕ್ಬೇಕಾದ್ರೆ ಈ ಹಣ್ಣನ್ನೆಲ್ಲ ಕಿತ್ತ ಆದ ಮೇಲೆ ನಾವು ಪ್ರೂನಿಂಗ್ ಮಾಡ್ತೇವೆ ಈ ಗಿಡವನ್ನು. ಪ್ರೂನಿಂಗ್ ಮಾಡ್ಬೇಕಾಗ್ತದೆ, ಪ್ರೂನಿಂಗ್ ಮಾಡ್ತೇವೆ. ಪ್ರೂನಿಂಗ್ ಮಾಡಿದ್ರೆ ನಮಗೆ ಒಂದು ಚಂದ, ನಮಗೆ ನಮ್ಮ ಗಿಡವನ್ನು ನಾವು ನಮ್ಮ ಇದರಲ್ಲಿ ನಿಲ್ಲಿಸಬಹುದು. ಪ್ರೂನಿಂಗ್ ಮಾಡೋದಿದ್ರೆ ದೊಡ್ಡ ಮರ ಆಗ್ತದೆ, ಮತ್ತೆ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತೆ ತುಂಬಾ ಬಾಧೆಗಳು ಬರ್ತವೆ. ಇನ್ನು ಇನ್ನು ಮುಂಚಿನ ಇದಕ್ಕೆ ಗಿಳಿಗಳಾಗ್ಬೋದು, ಬಾವಳಿಯದಾಗ್ಬೋದು, ಮಂಗಗಳದಾಗ್ಬೋದು. ಅದಕ್ಕೆ ಬೇಕಾದ ಕವರ್ ಹಣ್ಣು ನಾವು ಮಾಡ್ಕೋಬೇಕು. ನೆಟ್ ಹಾಕ್ಲಿಕ್ಕೆ ಆಗ್ತದೆ ಗಿಡಕ್ಕೆ, ದೊಡ್ಡ ಮರ ಆದ್ರೆ ನೆಟ್ ಹಾಕ್ಲಿಕ್ಕೆ ಒಂದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರೂನಿಂಗ್ ಮಾಡಿಕೊಂಡು ಆಮೇಲೆ ಗೊಬ್ಬರ ಇದು. ಆ ಗೊಬ್ಬರವನ್ನು ನಾವು ತಿಂಗಳು ಒಮ್ಮೆಲೆ ನಾವು 1/2 ಕೆಜಿ ಹಾಕೋದ್ರಿಂದ ತಿಂಗಳು 100 ಪಾರ್ಟಿಷನ್ ಮಾಡಿಕೊಂಡು ಹಾಕಿದ್ರೆ ಆ ಗಿಡಕ್ಕೂ ಚಂದ ಇರ್ತದೆ, ನಮಗೂ ಸಹ ಇದಾಗ್ತದೆ, ಕೆಲಸ ಇರ್ತದೆ. ಇಲ್ಲ ಅಂತ ಅಲ್ಲ, ಯಾವುದೇ ಈಗ ಅಡಿಕೆ ಆಗ್ಲಿ ನಾವು ಇದು ಮಾಡ್ತೇವೆ, ನಾವು ಇದನ್ನು ಉಪಬೆಲೆಯಾಗಿ ಮಾಡ್ಕೋಬೇಕು. ಅಂದ್ರೆ ನಾವು ಇದನ್ನೇ ಮಾಡುವವರು ಇದ್ದೇವೆ ಕೆಲವರು. ಅಂದ್ರೆ ಯಾಕಂತ ಹೇಳಿದ್ರೆ ಇದು ಯಾವಾಗ ಅಂದ್ರೆ ಮೇ ತಿಂಗಳು ಸ್ಟಾರ್ಟ್ ಆಗ್ತದೆ, ಮೇ ಜೂನ್ ಜುಲೈ ಆಗಸ್ಟ್ ನಮಗೆ ಯಾವ್ದು ಅಡಿಕೆ ಸಹ ಇರುವುದಿಲ್ಲ, ತೆಂಗಿನಕಾಯಿ ಇದು ಇರುವುದಿಲ್ಲ, ಗೇರು ಬೀಜ ಇರುವುದು ಯಾವುದೂ ಇಲ್ಲ ಆ ಟೈಮಲ್ಲಿ. ನಮಗೆ ಮಳೆಗಾಲ ಅಂತ ಇರೋ ಜಾಗ ಟೈಮಲ್ಲಿ ಈ ಹಣ್ಣು ಸಿಗುವಂಥದ್ದು. ಬೇರೆ ಹಣ್ಣುಗಳೆಲ್ಲ ನೋಡಿ, ಈಗ ಅಬಿಯು ಅಂತ ಬರ್ತದೆ, ಅದು ಜನವರಿಲಿ ಹಣ್ಣಾಗ್ತದೆ. ಡ್ರ್ಯಾಗನ್ ಫ್ರೂಟು, ಮ್ಯಾಂಗೋಸ್ಟೀನ್, ಇದು ಈ 3 ಹಣ್ಣು ಈ ಮಳೆಗಾಲಕ್ಕೆ ಬರುವಂಥ. ನಮ್ಮ ಊರಲ್ಲಿ 3 ಸಹ ಸೂಟೇಬಲ್. ಈಗ ಡ್ರ್ಯಾಗನ್ ಫ್ರೂಟ್ ಸಹ ಆಗ್ತದೆ ಉಂಟು, ಮ್ಯಾಂಗೋಸ್ಟೀನ್ ಸಹ ಆಗ್ತಾ ಉಂಟು, ರಂಬೂಟನ್ ಬೆಸ್ಟ್ ಕ್ವಾಲಿಟಿಯಾಗಿ ಬರ್ತಾ ಉಂಟು. ಇದು ಹಣ್ಣಾಗುವ ಸಮಯದಲ್ಲಿ ಕೆಲವು ಗಿಡ ಹಳದಿ ಆಗ್ತದಲ್ಲ, ನಾರ್ಮಲ್ ಅದು ಹಳದಿ ಆಗುದು ಅಂತ ಹೇಳಿದ್ರೆ ನಮಗೆ ಹಣ್ಣು ಆಗುವಾಗ ನಮ್ಮ ಅದರ ಇದು ಕಮ್ಮಿ ಆಗ್ತದಲ್ಲ, ಗೊಬ್ಬರ ಎಲ್ಲ ಕಮ್ಮಿ ಆಗ ಸ್ವಲ್ಪ ಹಳದಿ ಕಲರ್ ಅಲ್ಲಿ ಬರ್ತದೆ. ಆದ್ರೆ ನಿಮಗೆ ಗಿಡಕ್ಕೆ ಯಾವ ತೊಂದರೆ ಬರುತ್ತೆ, ತೊಂದರೆ ಏನಿಲ್ಲ. ಅದು ಗೊಬ್ಬರ ಹಾಕಿದ ಮೇಲೆ ಮತ್ತೆ ಸಹ ಅದು ಹಸಿರು ಕಲರ್, ನಿಮಗೆ ಮಳೆಗಾಲ ಆಗುವಾಗ ನಿಮಗೆ ಹಸಿರು ಕಲರ್ ಬರ್ತದೆ, ಆಟೋಮೆಟಿಕಲಿ ಬರ್ತದೆ. ಅದು ಹಳದಿ ಆಗುವಂಥದ್ದಂದ್ರೆ ಈ ಹಣ್ಣು ಫುಲ್ ಹಣ್ಣಾಗ್ತಾ ಬರುವಾಗ ಹಳದಿ ಕಲರ್ ಅಲ್ಲಿ ಬರ್ತದೆ. ಕೆಲವು ಗಿಡಗಳೆಲ್ಲ, ಕೆಲವು ಗಿಡಗಳ ಗೊಬ್ಬರ ಇದ್ದ ಗಿಡಗಳೆಲ್ಲ ಅಷ್ಟೇನು ಬರುವುದಿಲ್ಲ, ಹಾಗೆ ಆಗ್ತದೆ. ನಮಸ್ತೆ, ನಾವೀಗ ಈ ತೋಟ ನೋಡಿಕೊಳ್ಳುವವರ ಜೊತೆ ಇದ್ದೇವೆ, ಶೇಷಪ್ಪಣ್ಣ ಅಂತ ಹೇಳಿ ಹೆಸರು. ಅವರ ಅನುಭವ ಕೇಳುವ. ನಮಸ್ಕಾರ. ನಮಸ್ಕಾರ. ಕುಸಿತ ಕೃಷಿ ಮಾತ್ರ ಎಂಚಾಪುಂಡು ಈರೆಗ ಪಂಡ ಬೇಲೆ ಕೃಷಿ ಮನ್ಪುನ ಆಯ್ತ ಬೇಲೆ ಮನ್ಪುನ ಪಂಡ ಚೂರು ಬಂಗತ ಕೆಲಸ ಅಂಡ ಒಂದು ಅನುಕೂಲ ಕೊರ್ಪುಣ ಮಾತ್ರ ಎಡ್ಡ ಟೈಮ್ಗೂ ಎಡ್ಡ ಅನುಕೂಲ ಕೊರ್ಪುಂಡು ಒಂದು ಬೆನಿಫಿಟ್ ಕೊರ್ಪುಣ ಅಂಚಿನ ಸೊತ್ತು ನಾನು ತಿಂದಿಲ್ಲ ಅಂಚಿನ ಸರ್ವಗಳ ಬಾರಿ ಎಡ್ಡೆ ಈ ಕಾಯಿ ಮಾತ್ರ ತಿಂದಿನ ಸಿಂಪುಣಗಲಿ ಮುಗಿ ಕೃಷಿ ತಗೊಂಡು ಕೃಷಿ ಇಟ್ಟು. ಸರಿ, ಥ್ಯಾಂಕ್ ಯು.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಈ ತರದ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ಧನ್ಯವಾದಗಳು.